ವಿದ್ಯಾರ್ಥಿ ಪರಿಷತ್ತಿನ ಈ ಅಂಗಳದಲ್ಲಿ ಮಾತನಾಡಿದ್ರೆ ನನ್ನ ಮನಸ್ಸು ಒಂದು 25-30 ವರ್ಷಗಳ ಹಿಂದೆ ನಾನು ಒಬ್ಬ ವಿದ್ಯಾರ್ಥಿ ಚಳವಳಿಯ ನಾಯಕನಾಗಿದ್ದೆ 8000 ಜನ 10000 ಜನ ವಿದ್ಯಾರ್ಥಿಗಳನ್ನು ನಾನು ರಸ್ತೆಯಲ್ಲಿ ಕರ್ಕೊಂಡು ಘೋಷಣೆಗಳನ್ನು ಮಾಡ್ತಾ ಇದ್ದೆ ಇವಾಗ ನನ್ನನ್ನು ನೋಡಿದ್ರೆ ಇವನು ಪುಸ್ತಕದ ಹುಳ ಒಂದಷ್ಟು ಓದ್ಕೊಂಡು ಏನೋ ಹೇಳ್ತಾನೆ ಅಂತ ಇದೆ ಪೊಲೀಸ್ ಇಲಾಖೆಯವ್ರಿಗೂ ನನಗೂ ತಪ್ಪಿಲ್ಲ ಯಾವತ್ತೂ ಅಷ್ಟು ನಡೀತಾ ಇತ್ತು ಸೌಹಾರ್ದಯುತವಾದ ಚಕಮಕ್ಕಿ ಚಕಮಕ್ಕಿ ಅಂದರೆ ಸೌಹಾರ್ದಯುತ ಎಲ್ಲ ನೆನಪಾಯಿತು ಇಲ್ಲಿ ವಿದ್ಯಾರ್ಥಿಗಳನ್ನು ನೋಡುವಾಗ ವಿಧಾನಸೌಧ ಚಲೋ ಮಾಡಿ 92ರಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಹಾಸನದಿಂದ ಕರೆದುಕೊಂಡು ಬಂದಿದ್ದೆ ಸುಮಾರು 11,000 ಜನ ವಿದ್ಯಾರ್ಥಿಗಳು ಹಾಸನದಿಂದ ಬೆಂಗಳೂರಿಗೆ ಯಾಕೆ ಇದನ್ನು ಹೇಳಿದೆ ಅಂದರೆ ವೀರ ಸಾವರ್ಕರ್ ಅವ್ರ ಬಗ್ಗೆ ಬೆಳಗ್ಗೆ ಒಂದು ಕಾರ್ಯಕ್ರಮ ಆಯಿತು ಅಲ್ಲಿ ಉದ್ಘಾಟನಾ ಭಾಷಣ ಮಾಡಿದೆ ಈಗ ಜಯನಗರ ಶಾರೀರಿಕ ಕೇಂದ್ರದಲ್ಲಿ ಹಿಂದೂ ಎಕನಾಮಿಕ್ಸ್ ಪುಸ್ತಕ ಬಿಡುಗಡೆ ಆಯಿತು ಆ ಪುಸ್ತಕದ ಬಗ್ಗೆ ಮಾತಾಡಿದೆ ಈಗ ಭಾರತ ಮತ್ತು ಚೈನಾ ಸಂಬಂಧದ ಬಗ್ಗೆ ಮಾತಾಡಿದೆ ಇದರ ಅರ್ಥ ಏನಂದರೆ ನಾನು ಈ ಸಬ್ಜೆಕ್ಟಲ್ಲೆಲ್ಲ ಎಕ್ಸ್ಪರ್ಟು ಅಂತ ಅಲ್ಲ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ಜನ ಬೇಕು ಅಂತ ಅರ್ಥ ಆ ಜನ ಯಾಕೆ ಬೇಕು ಆ ಡಿಫಿಷಿಯನ್ಸಿ ಏನಿದೆ ಗ್ಯಾಪ್ ಅನಾಲಿಸಿಸ್ ಅಂತ ಯಾವ್ದನ್ನ ನಾವು ಮ್ಯಾನೇಜ್ಮೆಂಟಲ್ಲಿ ಮತ್ತು ಐ ಟಿ ಭಾಷೆಯಲ್ಲಿ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ಯುವ ಸಮುದಾಯದ ಮುಂದೆ ಹೇಳಿದ್ರೆ ಮತ್ತು ಅನೇಕ ಹಿರಿಯರು ಕೂಡ ಇದ್ದಾರೆ ಇಲ್ಲಿ ಹೇಳಿದ್ರೆ ಮುಂದಿನ ದಿನಗಳ ದಾರಿಗಳು ಬಿಚ್ಚಿಕೊಳ್ಳುತ್ತೆ ಅಂತ ಒಂದು ಸಣ್ಣ ಕಥೆ ಅಥವಾ ಘಟನೆಯಿಂದ ಶುರು ಮಾಡ್ತೀವಿ ನಮಗೆಲ್ಲ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಒಂದು ಸರ್ತಿ ಅವರ ಸಮುದ್ರ ಪ್ರಯಾಣ ಮಾಡುವಾಗ ಹಡಗು ಕೆಲವೇ ಗಂಟೆಗಳ ಕಾಲ ಚೀನಾದ ಬಂದರದಲ್ಲಿ ನಿಂತ್ಕೊಳ್ಳುತ್ತೆ ಚೀನಾದ ಬಂದರದಲ್ಲಿ ನಿಂತ್ಕೊಂಡ್ರೆ ನಿರ್ಭೀತ ಸನ್ಯಾಸಿಯವರು ಯಾವುದೋ ಹೊಸ ದೇಶ ಭಾಷೆ ಅಂತೂ ಬರೋದಂಗಿಲ್ಲ ಚೈನೀ ಭಾಷೆ ಬರುತ್ತೆ ಅಂದರೆ ಯಾರೋ ಹೇಳ್ತಿದ್ರು ಲೋಟ ಎತ್ತಾಕಿದ್ರೆ ಸೌಂಡ್ ಬರುತ್ತಲ್ಲ ಆ ಥರ ಇದೆ ಅಂತ ಹಂಗಲ್ಲ ಆ್ಯಕ್ಚುಲಿ ಅದು ಸಂಪದ್ಭರಿತವಾದ ಭಾಷೆ ಅದು ಚೀನೀ ಭಾಷೆ ಹಳೆ ಭಾಷೆ ಅವ್ರು ಹೇಳ್ತಿದ್ರು ಕ್ಲಾಸಿಕಲ್ ಚೀನೀಸ್ ಬಗ್ಗೆ ಇರಲಿ ಅವರು ಸ್ವಲ್ಪ ಕಾಲ ಅಲ್ಲೆಲ್ಲ ಓಡಾಡಿ ನೋಡಿದ್ರು ಆಮೇಲೆ ಅವ್ರು ಟಿಪ್ಪಣಿ ಮಾಡ್ತಾರೆ ಇಲ್ಲಿ ಹೆಣ್ಮಕ್ಳ ಕಾಲಿಗೆ ಗಟ್ಟಿಯಾಗಿ ಅಂದರೆ ಅವ್ರ ಕಾಲು ಹೆಚ್ಚು ಬೆಳೆದಂತೆ ಪಾದಗಳು ಬೆಳೆದಂತೆ ಪುಟಾಣಿ ಚಪ್ಪಲಿ ಹಾಕ್ತಾರೆ ಅನ್ನೋ ಮಾತನ್ನು ಬೆಳೀತಾರೆ ಸ್ವಾಮಿ ವಿವೇಕಾನಂದ ಅಬ್ಸರ್ವ್ ಮಾಡ್ತಾರೆ ಅಂದರೆ ಭಾರತದ ಕಣ್ಣು ಚೈನಾ ನೆಲದಲ್ಲಿ ಕೆಲವೇ ಗಂಟೆಗಳು ಹೋದರೂ ಕೂಡ ಅದನ್ನು ಅಬ್ಸರ್ವ್ ಮಾಡುವಂಥ ಪದ್ಧತಿ ಸ್ವಾಮಿ ವಿವೇಕಾನಂದರ ಕಾಲದ ತನಕನೂ ಇತ್ತು ಆದರೆ ಮುಂದೆ ಅರುಣ್ ಶೌರಿಯವರು ಒಂದು ಘಂಟೆ ಬರೀತಾರೆ 50 ವರ್ಷ ಆದಮೇಲೆ 50-60 ವರ್ಷ ಆದಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ನಂತರದಲ್ಲಿ ಚೀನಾದವರು ಮ್ಯಾಪ್ ಬದಲಾಯಿಸ್ತಾ ಇದ್ದಾರೆ ಮ್ಯಾಪ್ನಲ್ಲಿ ಅವರು ತಪ್ಪಾಗಿ ನಮ್ಮ ದೇಶದ ಗಡಿಗಳನ್ನು ತೋರ್ಸೋಕ್ಕೆ ಶುರು ಮಾಡಿದ್ದಾರೆ ಮತ್ತು ಕೆಲವು ಕಿಲೋಮೀಟ್ರ್ಗಟ್ಟಲೆ ಅವರು ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ನಮ್ಮ ರಾಷ್ಟ್ರದ ಒಬ್ಬ ಪ್ರಮುಖ ವ್ಯಕ್ತಿ ಇನ್ನೊಬ್ಬ ಪ್ರಮುಖ ವ್ಯಕ್ತಿಗೆ ಬರೆದು ಮತ್ತು ಕರೆದು ಹೇಳ್ತಾರೆ ಮೊದಲು ಕರೆದು ಹೇಳ್ತಾರೆ ಆಮೇಲೆ ಬರೆದು ಹೇಳ್ತಾರೆ ಆ ಕರೆದು ಮತ್ತು ಬರೆದು ಹೇಳಿದವರು ಯಾರಂದರೆ ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಯಾರಿಗೆ ಅವರು ಬರೆದು ಮತ್ತು ಕರೆದು ಹೇಳಿದ್ರು ಅಂದರೆ ಭಾರತದ ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಮಂತ್ರಿ ನೆಹರು ಅವರಿಗೆ ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಇದೆ ನೋಡಿ ಸ್ವಲ್ಪ ಸಮಯ ಸಿಕ್ಕಿದ್ರೆ ಒಬ್ಬ ಸನ್ಯಾಸಿ ಅವರೇನು ರಾಜಕಾರಣಿ ಎಲ್ಲ ಅವ್ರಿಗೇನೂ ಬೇಕಾಗಿಲ್ಲ ಭೌತಿಕವಾದ ಜಗತ್ತಿನಿಂದ ಏಳು ಮೇಲೆ ಏಳು ಸಾಧುವೆ ಹಾಡು ಚಾಗಿ ಹಾಡನು ಹಾಡಿನಿಂದ ಎಚ್ಚರಿಸು ಮಲಗಿ ಹೈ ತಾಯ್ನಾಡನು ಹಾಡನ್ನು ಕುವೆಂಪು ಅನುವಾದ ಮಾಡಿದ್ದಾರೆ ಸನ್ಯಾಸಿ ಗೀತೆಯನ್ನು ಅವ್ರಿಗೇನೂ ಆಗಬೇಕಾಗಿಲ್ಲ ವಿಶ್ವ ಎಲ್ಲರೂ ಬಂಧುಗಳೇ ಆ ಅರ್ಥದಲ್ಲಿ ವೇದಾಂತದ ಅರ್ಥದಲ್ಲಿ ನೋಡಿದ್ರೆ ಅದು ರಾಷ್ಟ್ರೀಯತೆ ಅಂತ ಒಂದಿದೆ ಅಲ್ಲ ವೇದಾಂತದ ಮಂಜಿನಲ್ಲಿ ರಾಷ್ಟ್ರೀಯತೆಯ ಬೆಳಕು ವಿವೇಕಾನಂದರ ಕಣ್ಣಲ್ಲಿ ಯಾವತ್ತೂ ಕೂಡ ಮರೆಯಾಗಿರಲಿಲ್ಲ ಎರಡನ್ನು ಸ್ಪಷ್ಟವಾಗಿ ನೋಡೋ ಶಕ್ತಿ ಅವ್ರಿಗಿತ್ತು ಅದಕ್ಕೆ ಅವ್ರು ನೋಡ್ತಾರೆ ಇವರು ಇಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ ಆಗಲಿಲ್ಲ ಆಮೇಲೆ ಆ ಯುದ್ಧದ ಪ್ರಸ್ತಾಪ ಇವರೇನು ಜಯಂತ್ ದಲ್ವಿ ಅವ್ರದ್ದು ಹೇಳಿದ್ರು ನನ್ನ ವಿಷಯ ಬೇರೆ ಇದೆ ಅಲ್ಲಿಗೆ ಬರೋಕ್ಕೆ ಎರಡು ಘಟನೆ ಹೇಳಿ ಮುಂದಕ್ಕೆ ಹೋಗ್ತಿದ್ದೀನಿ ಅವ್ರು ಅವಾಗ ಹೇಳಿದಲ್ಲಿ ನೋಡಿದ್ರೆ ಮ್ಯಾಪೇ ಬೇರೆ ಆ ಮ್ಯಾಪ್ ಬರೆದವನು ಅದ್ರಲ್ಲಿ ಬರ್ದೇ ಅವ್ರು ದಳವಿ ಅವ್ರ ಪುಸ್ತಕದಲ್ಲಿ ಮ್ಯಾಪ್ ಬರೆದವನು ಕೊನೆಯ ಊರಿನ ತನಕ ಹೋಗೋನು ಅದರದ್ದು ಖಾನೆ ಶುಮಾರಿ ಮಾಡೇ ಇಲ್ಲ ಅಂದರೆ ಅದರದ್ದು ಸರ್ವೇಯಿಂಗ್ ಮಾಡೇ ಇಲ್ಲ ಅವನು ಕಾರ್ಟೋಗ್ರಫಿ ಮಾಡುವಾಗ ಅದೇನೋ ಪ್ರೇಮ ಪ್ರಕರಣದಲ್ಲಿ ಸಿಗಾಕೊಂಡು ಅಲ್ಲೇ ಒಂದು ನಿಂತ್ಕೊಂಡ್ಬಿಟ್ಟಿದ್ದ ಅವನು ಆ್ಯಕ್ಚುಲಿ ಅಂತ ಬರೀತಾರೆ ದಳವಿ ಅವರು ಅವ್ರ ಪುಸ್ತಕವನ್ನೊಬ್ರು ಓದ್ತಾರೆ ಸನ್ಯಾಸಿ ಅದನ್ನು ನಾನು ಮತ್ತೆ ಸಮಯ ಇದ್ರೆ ಹೇಳ್ತೀನಿ ಈಗ ಚೈನಾ ಮತ್ತು ಭಾರತದ ಒಂದು ಸಂಬಂಧದ ಬಗ್ಗೆ ದಿಕ್ಕು ದೆಸೆ ಅಂತ ಹೇಳುವಾಗ ಭಾರತ 47ನೇ ಇಸ್ವಿಯಲ್ಲಿ ಏನು ಸಿದ್ಧವಾಗಲಿಲ್ಲ ಅಂದರೆ ಅವತ್ತಿಂದೇನು ಹುಟ್ಟಲಿಲ್ಲ ಅದು ನಮ್ಗೆ ಗೊತ್ತಿರುವಂಥದ್ದೇ 50ನೇ ಇಸ್ವಿಯಲ್ಲಿ ಸಂವಿಧಾನ ಬಂದಮೇಲೇನು ಭಾರತ ಜನ್ಮ ತಾಳಲಿಲ್ಲ ಭಾರತ 47ನೇ ಇಸ್ವಿಯಲ್ಲಿ ಹುಟ್ಟು ಅಂತ ಅನೇಕ ಹೇಳಿದರೆ ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಹಾಗಾದರೆ ಹುಟ್ಟದಿರೋದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಹಾಗಲ್ಲ ಅದು ಅನೇಕ 1000 ವರ್ಷಗಳಲ್ಲಿ
ಈ ದೇವನಿರ್ಮಿತವಾದ ದೇಶ ಇದೆ, ಇದು ಭಾರತ. ತಮ್ಮ ದೇವನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತಿ ಅಂತ ನಮ್ಮಲ್ಲಿ ಪುರಾಣಗಳಲ್ಲಿ ಇರೋದು. ಈ ಭಾರತ ಹಂಗಿದ್ದಾಗ ಈ ಭಾರತ ಒಂದು ದೊಡ್ಡ ವಿಷಯವನ್ನು ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಟ್ರೇಡ್ ಮಾಡ್ತು, ಧಾರ್ಮಿಕವಾಗಿ ಟ್ರೇಡ್ ಮಾಡ್ತು, ಮಾರಲಿ ನೈತಿಕವಾಗಿ ಟ್ರೇಡ್ ಮಾಡ್ತು. ಏನಂದರೆ ಜ್ಞಾನ. ಜ್ಞಾನವನ್ನು ನಾವು ವ್ಯಾಪಾರಕ್ಕಿಟ್ಟಿಲ್ಲ, ಆದರೆ ಅದಕ್ಕೆ ಬೆಲೆ ತೆರಬೇಕಾಗುತ್ತೆ, ಶ್ರಮ ಪಡಬೇಕಾಗುತ್ತೆ, ನಿಮ್ಮ ಮೂಳೆಗಳನ್ನು ನೀವು ಒತ್ತೆ ಇಡಬೇಕಾಗತ್ತೆ, ಅಷ್ಟು ಶ್ರಮ ಪಡಬೇಕಾಗತ್ತೆ ಅಂತ ಹೇಳಿ ಭಾರತ ಜಗತ್ತಿನ ಎಲ್ಲ ಜನಗಳಿಗೆ ಒಂದು ಚಾಲೆಂಜ್ ಕೊಡ್ತು. ನಿಮ್ಮ ದೇಶದಲ್ಲಿ ಯಾರ್ಯಾರು ಬುದ್ಧಿವಂತರಿದ್ದಾರೆ ಅವ್ರನ್ನೆಲ್ಲ ನಮ್ಮ ಹತ್ರ ಕಳಿಸಿ ಸ್ವಲ್ಪ ನೋಡೋಣ ಅವರಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ, ನಮ್ಮ ಹತ್ರ ಏನೇನಿದೆ ಒಂದಷ್ಟು ಹೇಳ್ಕೊಟ್ಟು ಕಳಿಸ್ತೀವಿ. ಯಾಕೆ ಅಂದರೆ ನಿಮ್ಮಂತೆ ನಮ್ಮಂತೆ ನೀವು ಮುಂದೆ ಬನ್ನಿ ಅಂತ, ನಮ್ಮಂತೆ ನೀವು ಕೂಡ ಮುಂದೆ ಬರೋದಕ್ಕೋಸ್ಕರ ಭಾರತ ಪ್ರಪಂಚದ ಎಲ್ಲ ಜನಗಳಿಗೆ ಉಪಯೋಗವಾಗಲಿ ಅಂತ ನಿಜವಾದ ಅರ್ಥದಲ್ಲಿ ವಿಶ್ವ ವಿದ್ಯಾಲಯಗಳಂತೆ ವಿಶ್ವಕ್ಕೆ ಬೇಕಾದ ವಿದ್ಯಾಲಯ ವಿಶ್ವವಿದ್ಯಾಲಯ. ಈಗಿರೋದು ವಿಶ್ವದಲ್ಲಿ ಬದುಕಲು ಬೇಕಾದ ವಿದ್ಯಾಲಯ ವಿಶ್ವವಿದ್ಯಾಲಯ. ಏನೋ ಒಂಚೂರು ಊಟ ಮಾಡೋಕ್ಕೆ ಗಂಜಿ ಬೇಕಲ್ಲ ಜೀವನ ಮಾಡೋಕ್ಕೆ, ಒಂದು ಡಿಗ್ರಿ ಅಂತ ಇರಲಿ. ವಿಶ್ವವು ಬದುಕಲೆಂದು ಭಾರತವು ಕೊಟ್ಟ ಜ್ಞಾನಕ್ಕೆ ವಿಶ್ವವಿದ್ಯಾಲಯ ಅಂತ ಕರೆದ್ರು. ಅಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಗುರುವಿನ ಸೇವೆ ಮಾಡಬೇಕು, ಎಲ್ಲ ರೀತಿಯ ಕಲೆಗಳನ್ನು ಕಲಿಬೇಕು, ಮತ್ತು ಇಲ್ಲಿಂದಲ್ಲಿ ಹೋದ್ಮೇಲೆ ಭಾರತದ ಬಗ್ಗೆ ಅವ್ರವ್ರ ದೇಶಗಳಲ್ಲಿ ಯಾರಾದ್ರು ಅಪಶಬ್ದವನ್ನು ಆಡಿದ್ರೆ ಅವ್ರು ಕಪಾಳಕ್ಕೆ ಹೊಡೆದು ಸರಿ ಮಾಡಿ ಭಾರತದ ಕಾಲು ಕೆಳಗೆ ಹೋಗಿ ಕಲ್ತ್ಕೋ ಅಂತ ಹೇಳ್ಕೊಡ್ಬೇಕು. ಈ ಪಾಠವನ್ನು ಇವತ್ತು ಯಾವುದನ್ನು ನಾವು ಕಲ್ಚರಲ್ ಡಿಪ್ಲೊಮೆಸಿ ಅಂತ ಕರಿತಾ ಇದ್ದೀವಿ, ಸಾಂಸ್ಕೃತಿಕವಾದ ಕೂಟನೀತಿ, ಸಾಂಸ್ಕೃತಿಕ ಕೂಟನೀತಿ. ಕೂಟನೀತಿ ಅನ್ನೋ ಪದ ಹಿಂದಿಯಲ್ಲಿ ಬಳಸ್ತಾರೆ ಡಿಪ್ಲೊಮೆಸಿಗೆ, ಕನ್ನಡದಲ್ಲಿ ರಾಜತಾಂತ್ರಿಕ ಅಂತಾರೆ, ಮುತ್ಸದ್ದಿ ಅಂತಾರೆ. ಅದನ್ನು ಭಾರತ ಕಲಿಸ್ತು. ಅಂದರೆ ಇಲ್ಲಿರುವ ಗುರುಗಳನ್ನು ಅಲ್ಲಿಗೆ ಕಳಿಸಿ ಅಲ್ಲಿ ಶಿಷ್ಯರನ್ನು ತಯಾರು ಮಾಡೋದು, ಅಲ್ಲಿರುವ ಹುಡುಗರನ್ನು ಕಳಿಸಿ ಕರೆಸ್ಕೊಂಡು ಅವರನ್ನು ಶಿಷ್ಯರನ್ನಾಗಿ ತಯಾರು ಮಾಡಿ ಮತ್ತು ಅವರಿಗೆ ಒಂದಷ್ಟು ಜೂನಿಯರ್ ಗುರುಗಳಾಗುವ ಸ್ಥಾನವನ್ನು ಕೊಟ್ಟು ಅವರನ್ನು ಅವ್ರವ್ರ ದೇಶಗಳಿಗೆ ಕಳಿಸ್ಕೊಳ್ಳೋದು. ಇದರ ಪರಿಣಾಮ ಏನಾಯಿತು ಅಂದರೆ ಪ್ರಪಂಚದ ನಾನಾ ದೇಶಗಳನ್ನು ಬಗ್ಗುಬಡಿದಂತಹ ಮಹಾಕಾಲನ ಆರಾಧಕರಾದ ಮಂಗೋಲಿಯಾ ಜನಗಳು ಭಾರತದ ಮೇಲೆ ಯಾವತ್ತೂ ಆಕ್ರಮಣ ಮಾಡಿಲ್ಲ. ಚೈನಾ ಇಲ್ಲಿಂದ ಹೋದ್ಮೇಲೆ ಚೈನಾ ಸಿಗುತ್ತೆ ನಿಮ್ಮ ಮ್ಯಾಪಲ್ಲಿ, ಅಂದರೆ ನಮ್ಮ ಸಣ್ಣ ಪುಟ್ಟ ದೇಶಗಳಾದಮೇಲೆ ಚೈನಾ, ಚೈನಾ ಆದಮೇಲೆ ಮಂಗೋಲಿಯಾ ಸಿಗುತ್ತೆ. ಮಂಗೋಲಿಯಾ ಶಿವನ ದೊಡ್ಡ ವಾಸಸ್ಥಾನ, ಶೈವಾರಾಧನೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಂಥ ಜಾಗ, ಈಗಲೂ ಅನೇಕ ಕುರುಹುಗಳು ಇರುವಂಥ ದೇವಾಲಯಗಳಿರೋ ಜಾಗ ಮಂಗೋಲಿಯಾ. ಮಂಗೋಲಿಯಾದವರು ಎಲ್ಲ ಆ ಕಡೆ ಗೆದ್ಕೊಂಡ್ಬಂದರು, ರಷ್ಯಾದ ದಕ್ಷಿಣ ಭಾಗಗಳನ್ನೆಲ್ಲ ಗೆದ್ಕೊಂಡು ಭಾರತದ ಗಡಿ ಭಾಗದ ತನಕ ಬಂದರೂ ಕೂಡ, ಅಂದರೆ ಪ್ರಾಚೀನ ಭಾರತದ ಗಡಿಗೆ ತಂದರು, ಒಳಗೆ ಬರಲಿಲ್ಲ, ಬರೋಂಗಿಲ್ಲ ಒಳಗಡೆ ಅಂತ ಹೇಳಿ, ಇಲ್ಲೆಲ್ಲ ಯುದ್ಧ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಮಹಾಕಾಲನ ಜಾಗ ಯಾಕೆ ಅಂದರೆ ಚೈನಾ ಮೂಲಕ ಮತ್ತು ಈ ಮಂಗೋಲಿಯಾ ಮೂಲಕ ಬಂದಂಥ ಶಿಷ್ಯರ ಪಡೆ ಇದೆಯಲ್ಲ, ಭಾರತದ ಸಂಬಂಧ ಹೀಗಿತ್ತು. ಇದು ಒಂದು ಪಾಯಿಂಟ್. ಭಾರತ ಜಗತ್ತಿಗೆ ಏನು ಕೊಡ್ತು ಅಂದರೆ ತನ್ನಲ್ಲಿರುವಂಥ 64 ಅಥವಾ 72 ಅಥವಾ 84 ವಿದ್ಯೆಗಳನ್ನು ಕಲಿಸ್ತು. ಜೀವನದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಬದುಕಬೇಕಾದಂಥ ಯೂನಿವರ್ಸಲಿ ವ್ಯಾಲಿಡಿಟಿ ಇರುವಂಥ ವಿದ್ಯೆಗಳನ್ನು ಕಲಿಸ್ತು. ಕೇವಲ ನಮ್ಮ ಯೂನಿವರ್ಸಿಟಿಯಲ್ಲಿ ಮಾತ್ರ ಓದಿದ್ರೆ ಮಾತ್ರ ಅದಕ್ಕೆ ಬೆಲೆ ಇದೆ ಅನ್ನುವಂಥ ಕೋರ್ಸ್ಗಳನ್ನು ಕಲಿಸಲಿಲ್ಲ, ಸ್ಪೆಸಿಫಿಕ್ಕಾಗಿ ಕಲಿಸಲಿಲ್ಲ, ಕಂಟ್ರಿ ಸ್ಪೆಸಿಫಿಕ್ಕಾದ ನಾಲೆಜ್ ಕೊಡಲಿಲ್ಲ. ಯೂನಿವರ್ಸಿಟಿ ಬೇಕಾದಂಥ ನಾಲೆಜನ್ನು ಕೊಡ್ತು ಭಾರತ ಜಗತ್ತಿಗೆ ಕೊಡ್ತು. ಅದಕ್ಕೆ ಭಾರತವನ್ನು ಅವರೆಲ್ಲರೂ ಕೂಡ ಜ್ಞಾನದ ತವರು ಮನೆ. ಅರ್ನಾಲ್ಡ್ ಟಾಯ್ನಬಿ ಒಂದು ಮಾತು ಹೇಳ್ತಾನೆ, ಪಶ್ಚಿಮದ ದೊಡ್ಡ ಇತಿಹಾಸಕಾರ, ಪ್ರಪಂಚದಲ್ಲಿ ಅದು ವೆಸ್ಟಲ್ಲಿ ಶುರುವಾಗಿರೋ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಉತ್ತರ ಬೇಕು ಅಂದರೆ ಅದಕ್ಕೆಲ್ಲ ಉತ್ತರ ಸಿಗೋದು ಭಾರತದಲ್ಲಿ ಅನ್ನೋ ಮಾತನ್ನು ಸುಮ್ಮನೆ ಹೇಳಲಿಲ್ಲ ಅವನು. 27 ನಾಗರಿಕತೆಗಳ ಚರಿತ್ರೆ ಬರೆದುಬಿಟ್ಟು ಹೇಳೋ ಅವನು, ತುಂಬ ಪ್ರಾಗ್ಮ್ಯಾಟಿಕ್ ಮೈಂಡ್ ಅವನು. ಅವನು ಈ ಮಾತನ್ನು ಹೇಳ್ತಾನೆ. ಯಾಕೆ ಇದನ್ನು ಹೇಳಿದೆ ಅಂದರೆ ನಮ್ಮನ್ನು ನಾವು ಹೇಗೆ ನೋಡ್ಕೊಳ್ತೀವಿ ಅದು ಒಂದು ಮುಖ್ಯ, ಅದಕ್ಕಿಂತ ಮುಖ್ಯ ನಮ್ಮನ್ನು ಹೊರಗಿನವ್ರು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ನಮಗೆ ತುಂಬ ಸತಿ ಅದು ಗೊತ್ತಾಗಲ್ಲ. ನಮ್ಮ ದೃಷ್ಟಿಯಲ್ಲಿ ನಾವು ಹೇಳ್ತೀವಿ, ನಮ್ಮ ದೃಷ್ಟಿಯಲ್ಲಿ ನಾವು ಹೀಗೆ ಅಂತ, ಅದು ಓಕೆ, ಇಟ್ಸ್ ಫ್ರಮ್ ಅವರ್ ಪರ್ಸ್ಪೆಕ್ಟಿವ್. ನಮ್ಮನ್ನು ನಮ್ಮ ಸ್ನೇಹಿತರು ಹೇಗೆ ನೋಡ್ತಿದ್ದಾರೆ, ಸ್ನೇಹಿತರು ಅಂತಲೂ ಹೇಳೋಕ್ಕಾಗಲ್ಲ, ಶತ್ರುಗಳು ಅಂತಲೂ ಹೇಳೋಕ್ಕಾಗಲ್ಲ, ಬೇಲಿ ಮೇಲೆ ಇರ್ತಾರೆ ಕೆಲವು ದೇಶಗಳು, ಅವ್ರು ಹೇಗೆ ನೋಡ್ತಿದ್ದಾರೆ, ನಿಜಕ್ಕೂ ಶತ್ರುಗಳು ಅಂತ ನಾವು ಗುರುತಿಸಿರೋರು ಅವ್ರು ನಮ್ಮನ್ನು ಹೇಗೆ ನೋಡ್ತಿದ್ದಾರೆ, ಇದರ ಜ್ಞಾನವಿಲ್ಲದೆ ನಾವು ಭೌಗೋಳಿಕವಾದ ಅರ್ಥದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು, ಆರ್ಥಿಕವಾದ ವಿಚಾರಗಳನ್ನು, ವಾಣಿಜ್ಯ ವಿಚಾರಗಳನ್ನು, ಸಮುದ್ರ ಜ್ಞಾನ, ಸಾಗರ ಜ್ಞಾನ ಅಂತ ಯಾವುದಿದೆ, ಓಷನಿಕ್ ನಾಲೆಡ್ಜ್, ಅದನ್ನು ಪಡೆಯಕ್ಕೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.